ನಾಡಿನ ಸಮಸ್ತ ಜನತೆಗೆ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಬಸವರಾಜ ಚಿನುಗುಡಿ ಐತಿಹಾಸಿಕ ಕ್ರಾಂತಿ ನೆಲ ಚೆನ್ನಮ್ಮನ ಕಿತ್ತೂರಿನಲ್ಲಿ ಡಿಸೆಂಬರ್ ಐದರಂದು ಮಂಗಳವಾರ ಕೂಡಲ ಸಂಗಮದಲ್ಲಿ ಜನವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೆ ನಡೆಯುವ ಮೂವತ್ತೇಳನೆಯ ಶರಣ ಮೇಳದ ಪ್ರಚಾರ ಸಭೆಯನ್ನು ರಾಜಗುರು ಸಂಸ್ಥಾನ ಕಲ್ಮಠದಲ್ಲಿ ಸಂಜೆ ಆರು ಗಂಟೆಗೆ ಹಾಗೂ ಸಾಯಂಕಾಲ ನಾಲ್ಕು ಗಂಟೆಗೆ ಬಿಡಿ ರಸ್ತೆಗೆ ಹೊಂದಿಕೊಂಡು ಇರುವ ಬಸವನಗರದಲ್ಲಿ ನೂತನ ಬಸವ ಮಂಟಪದ ಅಡಿಗಲ್ಲ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಕೂಡಲ ಸಂಗಮ ಬಸವ ಧರ್ಮದ ಪೀಠದ ಪೀಠಾಧ್ಯಕ್ಷರಾದ ಪೂಜ್ಯಶ್ರೀ ಮಹಾಜಗದ್ಗುರು ಮಾತೆ ಡಾಕ್ಟರ್ ಅವರು ವಹಿಸಲಿದ್ದಾರೆ ಹಾಗೂ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ರಾಜಗುರು ಸಂಸ್ಥಾನ ಕಲ್ಮಠದ ಪರಮ ಪೂಜ್ಯಶ್ರೀ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಜನಪ್ರಿಯ ಶಾಸಕರು ಸಹೋದರರಾದ ಬಾಬಾ ಸಾಹೇಬ್ ಪಾಟೀಲ್ ಶರಣರು ಮುಖ್ಯ ಅತಿಥಿಯಾಗಿ ಕೆ ಪಿ ಸಿ ಸಿ ಸದಸ್ಯರು ಸಹೋದರಿಯಾದ ಶ್ರೀಮತಿ ರೋಹಿಣಿ ಪಾಟೀಲ್ ಅವರು ಹಾಗೂ ಧಾರವಾಡ ಏಕತಾ ಸಮಿತಿ ಅಧ್ಯಕ್ಷರು ನಿವೃತ್ತ ಜಿಲ್ಲಾಧಿಕಾರಿಗಳಾದ ಜಿ ವಿ ಕೊಂಗ್ವಾಡ್ ಸಾಹೇಬರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಎಸ್ ವಿ ದಳವಾಯಿ ಶರಣರು ಹಿರಿಯ ಸಂಶೋಧಕರು ನಮ್ಮ ನಾಡಿನ ಅನೇಕ ಮಹನೀಯರನ್ನು ತಮ್ಮ ಲೇಖನಗಳ ಮೂಲಕ ಪರಿಚಯ ಮಾಡಿಕೊಟ್ಟ ಸಹೋದರರಾದ ಶ್ರೀ ಮಹೇಶ್ ಚನ್ನಂಗೀಶರಣರು ಎಂ ಕೆ ಹುಬ್ಬಳ್ಳಿಯ ಖ್ಯಾತ ದಂತ ವೈದ್ಯರು ಸಾವಯವ ಕೃಷಿಕರು ಸಮಾಜ ಸೇವಕರಾದ ಡಾಕ್ಟರ್ ಜಗದೀಶ್ ಆರುಗೊಪ್ಪ ಅವರು ಗಡಿಗೆ ಆಸ್ಪತ್ರೆಯ ಇನ್ನೋರ್ವ ವೈದ್ಯರಾದ ಡಾಕ್ಟರ್ ಚಂದ್ರು ಪೊಲೀಸ್ ಪಾಟೀಲ್ ಅವರು ಕಿತ್ತೂರು ಆರಕ್ಷಕ ಠಾಣೆಯ ಸಿ ಪಿ ಐ ಸಾಹೇಬರಾದ ಮಹಾಂತೇಶ್ ಹೊಸಪೇಟೆಯವರು ಸಮಾಜ ಸೇವಕರಾದ ರುದ್ರಪ್ಪ ಪಡಾದವರು ಚಂದ್ರಗೌಡ ಪಾಟೀಲರು ಪಂಚಮಸಾಲಿ ಸಮಾಜ ತಾಲೂಕಾ ಘಟಕದ ಅಧ್ಯಕ್ಷರಾದ ಡಿ ಆರ್ ಪಾಟೀಲ್ ಶರಣರು ಸೇರಿದಂತೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶರಣ ತಂದೆ ತಾಯಂದಿರು ಪತ್ರಕರ್ತರು ಆಗಮಿಸಲಿದ್ದು ಈ ಕಾರ್ಯಕ್ರಮಕ್ಕೆ ಸಮಸ್ತ ಬಸವಾಭಿಮಾನಿಗಳು ಆಗಮಿಸಬೇಕು ಎಂದು ಈ ಮೂಲಕ ತಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಸರ್ವರಿಗೂ ಶರಣು ಶರಣಾರ್ಥಿಗಳು